ಮೀನಿನ ಒಂದು ಕೊಬ್ಬನ್ನು ಸೇರಿಸಿ ಅಪವಿತ್ರ ಮಾಡಿದ್ದಾರೆ ಅಂತೇಳಿ ಈ ಸುದ್ದಿನ ನೋಡ್ತಾ ಇದ್ದೀನಿ. ನಿಜಕ್ಕೂ ಕೂಡ ಇದು ಭಾಳ ಖಂಡನೀಯ. ಏನಂದರೆ ತಿರುಪತಿಯ ವೆಂಕಟರಮಣ ಸ್ವಾಮಿ ತಿಮ್ಮಪ್ಪ ಅಂತಂದರೆ ಪ್ರಪಂಚಾದ್ಯಂತ ಲಕ್ಷಾಂತರ ಕೋಟ್ಯಾಂತರ ಭಕ್ತರು ಇರುವಂಥ ಒಂದು ವಿಸಿಟ್ ಮಾಡುವಂಥ ಸ್ಥಳ. ಇಂಥ ಒಂದು ಸ್ಥಳವನ್ನು ಈ ರೀತಿ ಮಾಡಿರ್ತಕ್ಕಂಥದ್ದು, ಈ ರೀತಿ ಏನಾದರೂ ಮಾಡಿದ್ದ ಪಕ್ಷದಲ್ಲಿ ಇದು ಅಕ್ಷಮ್ಯವಾದಂಥ ಒಂದು ಅಪರಾಧ. ಯಾರು ಇದಕ್ಕೆ ಕಾರಣರಾಗಿರ್ತಾರೋ ಅವ್ರ ಮೇಲೆ ಎಲ್ಲ ಕೂಡ ಕಠಿಣ ಕ್ರಮ ತಗೋಬೇಕು ಅಂತೇಳಿ ನಾವು ಆಗ್ರಹಿಸ್ತಾ ಇದ್ದೀವಿ. ಹಾಗೆಯೇ ನಮ್ಮ ಒಂದು ನಂದಿನಿ ಚಂದ್ರಬಾಬು ನಾಯ್ಡು ಅವರಿಗೆ ನಾವು ಕೃತಜ್ಞತೆಗಳನ್ನು ಸಲ್ಲಿಸಬೇಕಾಗ್ತದೆ. ಏನು ನಂದಿನಿ ಬ್ರ್ಯಾಂಡ್ ಕರ್ನಾಟಕದಲ್ಲಿದೆಯೋ, ಇದು ನಂದಿನಿ ಬ್ರ್ಯಾಂಡ್ ಶುದ್ಧ ತುಪ್ಪಕ್ಕೆ ಹೆಸರಾಗಿದೆ. ಈ ಒಂದು ತುಪ್ಪಕ್ಕೆ ಯಾವುದೇ ರೀತಿಯಾದಂಥ ಪದಾರ್ಥಗಳನ್ನು ಕೂಡ ನಾವು ಸೇರಿಸೋದಿಲ್ಲ. ಅತ್ಯುತ್ತಮವಾದಂಥ ಗೋವಿನ ಒಂದು ತುಪ್ಪ ಇದು. ಇದು ಬಹಳ ಉತ್ಕೃಷ್ಟವಾದಂಥ ತುಪ್ಪ. ದೇವರಿಗೆ ಸಮರ್ಪಿಸಬೇಕಾದ್ರೆ ಈ ತುಪ್ಪನೇ ಉಪಯೋಗಿಸ್ಬೇಕು ಅಂತೇಳಿ ಚಂದ್ರಬಾಬು ನಾಯ್ಡು ಅವರು ಹೇಳಿದ್ದಾರೆ. ಕರ್ನಾಟಕ ಸರ್ಕಾರ ಕೂಡ ಎಲ್ಲ ಮುಜರಾಯಿ ದೇವಸ್ಥಾನಗಳಲ್ಲಿ ಪ್ರಸಾದ ಮಾಡೋದಕ್ಕೆ ಈ ಒಂದು ತುಪ್ಪವನ್ನೇ ಉಪಯೋಗಿಸ್ಬೇಕು ಅಂತೇಳಿ ಈಗಾಗಲೇ ಸುತ್ತೋಲೆ ಓಡಿಸಿದೆ. ಸರ್ಕಾರಕ್ಕೂ ಕೂಡ ನಾನೊಬ್ಬ ನಿರ್ದೇಶಕನಾಗಿ ಕೃತಜ್ಞತೆಗಳನ್ನು ಸಲ್ಲಿಸೋದಕ್ಕೆ ಇಚ್ಛೆ ಪಡ್ತೇನೆ. ವಿಶೇಷವಾಗಿ ನಂದಿನಿ ತುಪ್ಪ ಸ್ಥಗಿತ ಆದಮೇಲೆ ಈ ಹೌದು ನಡೀತು. ಏನು ಅಂದರೆ ಒಂದು ಕೆ ಜಿ ತುಪ್ಪದ ಬೆಲೆ ಸುಮಾರು 500 ಆಸ್ಪಾಸ್ ಇದೆ. ಇವ್ರೇನು ಮಾಡ್ತಾ ಇದ್ದಾರೆ, ಬರೀ 342 ಆ ಒಂದು ರೇಟ್ಗೆ ಕೊಡ್ತಾ ಇರೋ ಕಾರಣದಿಂದ ಇದು ವರ್ಕೌಟ್ ಆಗಲ್ಲ. ಅವರು ಅದಕ್ಕೋಸ್ಕರ ಈ ಪ್ರಾಣಿ ಈ ಕೊಬ್ಬನ್ನು ಸೇರಿಸಿ ಇದನ್ನು ಸಪ್ಲೈ ಮಾಡ್ತಾಯಿದ್ರು ಅಂತ ಕಾಣಿಸ್ತು.